ಹಾಯ್ ಎವ್ರಿವನ್, ವೆಲ್ಕಮ್ ಟು ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ಬಿಂಡಾ ಸೆಂಟರ್ ಅಪ್ಲಿಕೇಶನ್ ಅಲ್ಲಿ ಟಾಯ್ಸ್ ಅಂಡ್ ಹಾಬೀಸ್ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಅದರಲ್ಲಿ ಹೇಗೆ ಪ್ರಾಡಕ್ಟ್ ನ ಆಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಬಿಗ್ಬಿಂಡಾ ಸೆಂಟರ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ತಕ್ಷಣ ಕ್ರಿಯೇಟ್ ಯುವರ್ ಅಕೌಂಟು ಮತ್ತೆ ಕ್ಲಿಕ್ ಹರ್ ಟು ಲಾಗಿನ್ ಅಂತ ಕೇಳುತ್ತೆ. ಫಸ್ಟ್ ಟೈಮ್ ಏನಾದರೂ ಅಕೌಂಟ್ ಓಪನ್ ಮಾಡ್ತಿದ್ರೆ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದ್ರೆ ಕ್ಲಿಕ್ ಹರ್ ಟು ಲಾಗಿನ್ ಕೊಡಬೇಕು. ನಾನೀಗ ಕ್ರಿಯೇಟ್ ಯುವರ್ ಅಕೌಂಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ತೋರಿಸ್ತಾ ಇರೋದು, ಫುಲ್ ನೇಮ್ ಎಂಟರ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಇಮೇಲ್, ಜಿಮೇಲ್ ಡಾಟ್ ಕಾಮ್. ನೆಕ್ಸ್ಟ್ ಫೋನ್ ನಂಬರ್ ಎಂಟರ್ ಮಾಡಬೇಕು. ನೆಕ್ಸ್ಟ್ ಓಟಿಪಿ, ಇಲ್ಲಿ ಪಾಸ್ವರ್ಡ್ ಕೊಟ್ಕೋಬೇಕು. ನಿಮ್ಗೆ ಯಾವುದು ಈಸಿ ಅನ್ಸುತ್ತೋ ಆ ಪಾಸ್ವರ್ಡ್ನ ಕೊಟ್ಕೋಬೋದು. ನಾನು ಇಲ್ಲಿ 1 to 8 ಕೊಟ್ಟಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್. ಈಗ ರಿಜಿಸ್ಟರ್ ಆದಮೇಲೆ ಈ ಥರ ಪ್ರೊಸೀಜರ್ ಕೇಳುತ್ತೆ, ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಲಿಸ್ಟಿಂಗ್ ಅಂತ. ನಾವೀಗ ಶಾಪ್ನ ರಿಜಿಸ್ಟರ್ ಮಾಡ್ತಿರೋದಲ್ವ, ಅದಕ್ಕೆ ಸ್ಟೋರ್ ಲಿಸ್ಟಿಂಗ್ ಹೋಗೋಣ. ಇಲ್ಲಿ ಶಾಪ್ ನೇಮ್ ಕೇಳ್ತಾ ಇದೆ. ನೆಕ್ಸ್ಟ್ ಸೆಲೆಕ್ಟ್ ಶಾಪ್ ಕ್ಯಾಟಗರಿ, ಶಾಪ್ ಕ್ಯಾಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕರೆಂಟ್ ಲೊಕೇಶನ್, ಕರೆಂಟ್ ಲೊಕೇಶನ್ ಅದೇ ತಗೊಳ್ಳುತ್ತೆ, ಇಲ್ಲಾಂದ್ರೆ ಬೇಕಿದ್ರೆ ಡ್ರ್ಯಾಗ್ ಕೂಡ ಮಾಡ್ಕೊಬಹುದು. ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರೆಂಟ್ ಲೊಕೇಶನ್ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸ್ಟೇಟು, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಂಟರ್ ಸಿಟಿ, ಸಿಟಿ ಹಾಕೋಬೇಕು. ಇಂಟರ್ ಅಡ್ರೆಸ್, ನೆಕ್ಸ್ಟ್ ಸೆಲೆಕ್ಟ್ ಪಾನ್ ಅಥವಾ ಆಧಾರ್ ಕಾರ್ಡ್ ಅಂತ ಕೇಳ್ತಿದೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ರೇ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಿದೆ, ಲೈಸೆನ್ಸ್ ಇರ್ತಿದೆ. ಈ ಥರ ಹಾಕೊಂಬೋದು, ಇಲ್ಲಾಂದ್ರೆ GST ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಇತ್ತು ಅಂತಂದ್ರೆ, ಇಲ್ಲಾಂದ್ರೆ ಎಲೆಕ್ಟ್ರಿಕಲ್ ಬಿಲ್ ಏನಾದರೂ ಇತ್ತು ಅಂತಂದ್ರೆ ಹಾಕೋಬಹುದು. ನೆಕ್ಸ್ಟ್ ಸ್ಟೋರಿನ ಫೋಟೋ, ಸ್ಟೋರಿನ ಫ್ರೆಂಡ್ ಫೋಟೋನ ಹಾಕೊಬೇಕು. ಇಲ್ಲಿ ರಿಜಿಸ್ಟರ್, ಈಗ ರಿಜಿಸ್ಟರ್ ಆಗಿದೆ. ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಕೊಡೋಣ. ಇಲ್ಲಿ ಆಲ್ ಆರ್ಡರ್ಸ್ ಮತ್ತು ಪೆಂಡಿಂಗ್ ಆರ್ಡರ್ಸ್, ಕನ್ಫರ್ಮ್ ಆರ್ಡರ್ಸ್, ಡೆಲಿವರಿ ಆರ್ಡರ್ಸ್ ಅಂತೇಳಿ. ಆಲ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಆರ್ಡರ್ಸ್ ಬಂದಿದೆ ಅದೆಲ್ಲ ಆಲ್ ಆರ್ಡರ್ಸಲ್ಲಿ ಇರುತ್ತೆ. ನೆಕ್ಸ್ಟು ಪೆಂಡಿಂಗ್ ಆರ್ಡರ್ಸ್ ಅಂತ ಅಂದರೆ ಯಾವುದೇ ರೀತಿಯ ಆರ್ಡರ್ಸ್ ಬಂದಿದ್ರೆ ಪೆಂಡಿಂಗಲ್ಲಿದ್ದರೆ ಅದು ಇಲ್ಲಿ ಶೋ ಆಗುತ್ತೆ. ಕನ್ಫರ್ಮ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಕನ್ಫರ್ಮ್ ಆಗಿದೆ ಆರ್ಡರ್ಸ್ ಅಂತ ಇಲ್ಲಿ ತೋರಿಸುತ್ತೆ. ಡಿಲಿವರ್ಡ್ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಡಿಲಿವರ್ಡ್ ಆಗಿದೆ ಆರ್ಡರ್ಸ್ ಅನ್ನೋದೆಲ್ಲ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಟೋಟಲ್ ಪ್ರಾಡಕ್ಟು, ಶಾಪ್ನಲ್ಲಿರುವಂಥ ಎಲ್ಲ ಟೋಟಲ್ ಪ್ರಾಡಕ್ಟ್ಗಳು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೆಂಬರ್ಶಿಪ್ 0 ಅಂತ ಇದೆ, ಇದು ಸಬ್ಸ್ಕ್ರಿಪ್ಷನ್ ತೊಗೊಂಡಾದ್ಮೇಲೆ ಮೆಂಬರ್ಶಿಪ್ ಡೇಸು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಡೆಲ್ ಐಕಾನು, ಇದು ನೋಟಿಫಿಕೇಶನ್ ಎಲ್ಲ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಮಾರ್ಕ್ ಅಂತ ಇರೋದು, ಇದೇನಾದರೂ ಆ್ಯಪ್ ಬಗ್ಗೆ ಏನಾದರೂ ಟ್ಯುಟೋರಿಯಲ್ ಬೇಕಿತ್ತು ಅಂತ ಅಂದರೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ಷನ್ ಕೂಡ ಇದೆ, ಈ ಆ್ಯಪ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೊಬೋದು. ಮತ್ತು ಇಲ್ಲಿ 3 ಹಾರಿಜೆಂಟಲ್ ಲೈನ್ ಕಾಣಿಸಿದೆ ಬ್ರ್ಯಾಂಡ್ ಅಂತ, ಅದು ಡ್ಯಾಶ್ ಬೋರ್ಡ್ ಇಲ್ಲಿ ಇದು. ಇಲ್ಲಿ ಆ್ಯಕ್ಟಿವ್ ಮತ್ತು ಇನ್ಆ್ಯಕ್ಟಿವ್ ಅಂತ ಇದೆ ನೋಡಿ, ಗ್ರೀನ್ ಮತ್ತು ರೆಡ್ಡಲ್ಲಿ. ಆ್ಯಕ್ಟಿವ್ ಅಂತ ಅಂದರೆ ಶಾಪ್ ಏನಾದರೂ ಓಪನ್ ಇತ್ತು ಅಂತ ಅಂದರೆ ಆ್ಯಕ್ಟಿವ್ ತೋರಿಸುತ್ತೆ. ಶಾಪ್ ಏನಾದರೂ ಕ್ಲೋಸ್ ಆಗಿತ್ತು, ಲೀವಲ್ಲಿತ್ತು ಶಾಪ್ ಅಂತ ಅಂದರೆ ಇನ್ಆ್ಯಕ್ಟಿವ್ ಕೊಟ್ಕೊಬೋದು. ಇನ್ಆ್ಯಕ್ಟಿವ್ ಕೊಟ್ಟಾಗ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗಲ್ಲ. ನಾನು ಇಲ್ಲಿ ಆ್ಯಕ್ಟಿವ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರೊಫೈಲ್ ಸೆಟ್ಟಿಂಗ್, ಇಲ್ಲಿ
ना प्रोफाइल सेटिंग आवे को डीटेल अगर तक प्रोफाइल सेटिंग आगे फोटो कूड़ा एडिटोद डिलीवरी मत पिकअप एर आपशन डिलीवरी बॉय्स अंतर्रे डिलीवरी ऑप्शन को इलांटे पिकअप ऑप्शन को नानी डिलीवरी को हाउ मेनी किलोमीटर सर्विंग अंत केल्तारे इल्ली 2 इला 3 एष्टादरू किलोमीटर को नानी 3 कोट्टिदीनि डिलीवरी चार्जेस केल्ता इदे डिलीवरी चार्जेस एष्टादरू हाकोबहुदु 30-50 निमगे एष्टु इरुत्ते अष्टु हाकोबहुदु फ्री डिलीवरी अगौ अंतर्रे ईग 1,000-2,000 अदक्किंत एनादरू डिलीवरी कोट्ता इद्दीरा मेले अंतर्रे यावदे रीतिया डिलीवरी चार्जेस ತಗೊಳ್ಳೋಂಥ ನೆಸೆಸಿಟಿ ಇರಲ್ಲ. ನಾನು ಇಲ್ಲಿ 1,000 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕೊಡಬೇಕು. ಅಪ್ಡೇಟ್ ಆಗಿದೆ. ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆ್ಯಡ್ ಮಾಡ್ಕೋಬಹುದು ಅಥವಾ ಎಡಿಟನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ಪ್ರಾಡಕ್ಟ್ ನೇಮ್ ಹಾಕೋಣ. ಪ್ರಾಡಕ್ಟ್ ನೇಮು ಇಲ್ಲಿ ಎಷ್ಟು ಅಂತ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡ್ಕೊಳ್ಳೋಣ. 1 ನೋಟ್ ಇಲ್ಲ 1 ಪೀಸ್ ಈ ಥರ ಹಾಕೊಬೋದು. ನಾನು ಇಲ್ಲಿ ಒಂದು ನೋಟ್ ಅಂತ ಹಾಕಿದ್ದೀನಿ. ಸೆಲೆಕ್ಟ್ ಸಬ್ ಕ್ಯಾಟಗರಿ ಟಾಯ್ಸ್. ನೆಕ್ಸ್ಟು ಒರಿಜಿನಲ್ ಪ್ರೈಸ್ ಎಷ್ಟಿದೆ ಒರಿಜಿನಲ್ ಪ್ರೈಸ್ ಹಾಕೊಬೇಕು. ನೆಕ್ಸ್ಟು ಡಿಸ್ಕೌಂಟ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಹಾಕ್ಕೊಬೇಕು. ಡಿಸ್ಕೌಂಟ್ ಪ್ರೈಸ್ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಒರಿಜಿನಲ್ ಪ್ರೈಸ್ನೆ ಹಾಕೊಬೋದು. ಇಲ್ಲಿ ಯೂನಿಟ್ ಎಷ್ಟು ಯೂನಿಟ್ ಅಂತ, ಸ್ಟಾಕ್ ಏನಾದರೂ ಇತ್ತು ಅಂತಂದರೆ ಶಾಪಲ್ಲಿ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟಿನ ಬಗ್ಗೆ ಏನಿದೆ ಡಿಸ್ಕ್ರಿಪ್ಷನು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಆ್ಯಡ್ ಫೋಟೋ. ಇಲ್ಲಿ ಪ್ರಾಡಕ್ಟಿನ ಫೋಟೋ ಹಾಕ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಕೊಡಬೇಕು. ಇಲ್ಲಿ ಪ್ರಾಡಕ್ಟು ಆ್ಯಡ್ ಆಗಿದೆ. ಓಕೆ. ನೆಕ್ಸ್ಟು ಮತ್ತೆ ಇನ್ನೊಂದು ಪ್ರಾಡಕ್ಟ್ನ ನಾನು ಆ್ಯಡ್ ಮಾಡಿ ತೋರಿಸ್ತೀನಿ. ಆ್ಯಡ್ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟ್ ನೇಮು ಪ್ರಾಡಕ್ಟ್ ನೇಮ್ ಹಾಕೊಬೇಕು. ಇಲ್ಲಿ ನೆಕ್ಸ್ಟು ಇಲ್ಲಿ ಎಷ್ಟು ಅಂತಲೂ ಇಲ್ಲೇ ಮೆನ್ಷನ್ ಮಾಡ್ಕೊಬೇಕು. 1,000 ಅಂತ ಕೊಟ್ಟಿದ್ದೀನಿ. ಪೀಸ್ ಅಂತ 1,000 ಹಾಕೊಂಡು ಈ ಸೆಲೆಕ್ಟ್ ಸಬ್ಕ್ಯಾಟಗರಿ ಸ್ಟಾಲ್ಸ್ ಒರಿಜಿನಲ್ ಪ್ರೈಸು ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಡಿಸ್ಕೌಂಟ್ ಪ್ರೈಸ್ ಹಾಕೊಬೋದು. ನೆಕ್ಸ್ಟು ಯೂನಿಟ್ಟು 1. ಈಗ ಶಾಪಲ್ಲಿ ಏನಾದರೂ ಸ್ಟಾಕ್ ಇತ್ತು ಅಂತಂದರೆ ಸ್ಟಾಕ್ನ ಮೆನ್ಷನ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಡಿಸ್ಕ್ರಿಪ್ಷನ್ ಬರ್ಕೊಬೋದು. ಆ್ಯಡ್ ಫೋಟೋ, ಫೋಟೋನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟು ಆ್ಯಡ್ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟು ಆ್ಯಡ್ ಆಗಿದೆ. ಇಲ್ಲಿ ಎಡಿಟ್ ಪ್ರಾಡಕ್ಟ್ ಅಂತ ಇದೆ. ಇಲ್ಲೂ ಕೂಡ ಪ್ರಾಡಕ್ಟ್ ಏನಾದರೂ ಚೇಂಜಸ್ ಇತ್ತು, ಅಮೌಂಟ್ ಏನಾದರೂ ಚೇಂಜಸ್ ಇತ್ತು ಅಂತ ಅಂದರೆ ಎಡಿಟ್ ಕೂಡ ಮಾಡ್ಕೊಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಏನಾದರೂ ಒರಿಜಿನಲ್ ಪ್ರೈಸಸ್ ಏನಾದರೂ ಚೇಂಜಸ್ ಇತ್ತು ಅಂತ ಅಂದರೆ ಹಾಕ್ಕೊಬೋದು. ನೆಕ್ಸ್ಟು ಎಡಿಟ್ ಪ್ರಾಡಕ್ಟ್ ಕೊಟ್ಟರೆ ಅದರಲ್ಲಿ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಆರ್ಡರ್ಸ್ ಅಂತ ಅಂದರೆ ಎಲ್ಲ ಥರದ ಆರ್ಡರ್ಸ್ಗಳು ಇಲ್ಲಿ ಶೋ ಆಗುತ್ತೆ. ಪೆಂಡಿಂಗು, ಕನ್ಫರ್ಮು ಎಲ್ಲ. ಮತ್ತು ರೇಟಿಂಗ್ ಅಂದ್ ರಿವ್ಯೂಸ್ ಅಂತ ಅಂದರೆ ಆ ಪ್ರಾಡಕ್ಟಿನ ಬಗ್ಗೆ ಕಸ್ಟಮರ್ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟರೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿ 30 ಡೇಸು, 90 ಡೇಸು, 180 ಡೇಸು ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇಲ್ಲಿ ಫಸ್ಟ್ ಮಂತ್ ಲಾಂಚಿಂಗ್ ಆಫರ್ ಇರೋದ್ರಿಂದ 118 ರುಪೀಸ್ ಮಾತ್ರ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ತೊಗೊಳ್ತಾ ಇದ್ದಾರೆ. ಇಲ್ಲಿ ಪೇ ನೌ ಕೊಡೋಣ. ಇಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು, ಕಾರ್ಡು, ಯುಪಿಐ, ನೆಟ್ ಬ್ಯಾಂಕಿಂಗು. ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೇಕಾದ್ರೆ ಇಲ್ಲಿ ಫಸ್ಟ್ ಮಂತ್ ಆಫರ್ ಇರೋದ್ರಿಂದ ನಾನು ಈಗ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ, ಮೆಂಬರ್ಶಿಪ್ 30 ಅಂತ ತೋರಿಸ್ತಾ ಇದೆ ನಿಮಗೆ. ನೆಕ್ಸ್ಟು ಶೇರ್ ಆ್ಯಪ್. ಈ ಆ್ಯಪ್ನ ಬೇರೆಯವ್ರಿಗೆ ಕೂಡ ಶೇರ್ ಕೂಡ ಮಾಡ್ಕೊಬೋದು. ಲಾಸ್ಟ್ ಒಂದು ಲಾಗ್ಔಟ್ ಆಪ್ಷನ್ ಇದೆ.
ಇದಿಷ್ಟು ರಿಜಿಸ್ಟರ್ ಮಾಡೋದು ಮತ್ತು ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಅಂತ ಪ್ರೊಸೀಜರು. ಈಗ ಪ್ರಾಡಕ್ಟ್ ಆರ್ಡರ್ ಏನಾದರೂ ಬಂದಾಗ ಹೇಗೆ ಅದನ್ನು ಕರೆಂಟ್ ಲೊಕೇಶನ್ನು ಎಲ್ಲ ಹೆಂಗೆ ತೋರಿಸುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಒಬ್ಬರು ಕಸ್ಟಮರು ಸ್ಫೂರ್ತಿ ಅನ್ನೋರು ಆರ್ಡರ್ ಮಾಡಿದ್ದಾರೆ. ಇದೆಲ್ಲ ಆಲ್ ಆರ್ಡರಲ್ಲಿ ತೋರಿಸುತ್ತೆ. ಇಲ್ಲಿ ಲೊಕೇಶನ್ ಅವ್ರ ಕಸ್ಟಮರಿನ ಕರೆಂಟ್ ಲೊಕೇಶನ್ನು ಶೋ ಆಗುತ್ತೆ. ತೋರಿಸ್ತಾ ಇದೆ ನೋಡಿ ಅವ್ರ ಕರೆಂಟ್ ಲೊಕೇಶನ್ನು. ನೆಕ್ಸ್ಟ್ ಇಲ್ಲಿ ಲೊಕೇಶನ್ ಪಕ್ಕ ಕಾಲ್ ನೋ ಆಪ್ಷನ್ ಇದೆ. ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅವರಿಗೆ ಕಾಲ್ ಹೋಗುತ್ತೆ. ಈ ಅಪ್ಲಿಕೇಶನಲ್ಲಿ ಬಿಗ್ ಮಿಡಾಕ್ಸ್ ಅಪ್ಲಿಕೇಶನಲ್ಲಿ 0% ಕಮಿಷನ್ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಸೆಂಟ್ರಿ ಇರಲ್ಲ. ಓನ್ಲಿ ಕಸ್ಟಮರ್ ಮತ್ತು ವೆಂಡರ್ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಇದಿಷ್ಟು ವೆಂಡರ್ ಅಪ್ಲಿಕೇಶನಲ್ಲಿ ಟಾಯ್ಸ್ ಆ್ಯಂಡ್ ಆಫೀಸ್ ಶಾಪ್ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತು ಅದರಲ್ಲಿ ಪ್ರಾಡಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ. ಇದೇ ಥರ ನೆಕ್ಸ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.